ನಮಸ್ಕಾರ ನಾನು ಶ್ರೀಹರಿ ಜೆ ಎಸ್ ಎಸ್ ಯೋಗ ಪ್ರತಿಷ್ಠಾನ ಮೈಸೂರಿನಿಂದ ಅದ್ದೂರಿಯಾದ ಮೈಸೂರು ದಸರಾವನ್ನು ನಾವೆಲ್ಲರೂ ನಿರೀಕ್ಷಣೆ ಮಾಡ್ತಾ ಇದ್ದೀವಿ ಈ ದಸರಾ ವರ್ಲ್ಡ್ ಕ್ಲಾಸ್ ಅಂದರೆ ಇಡೀ ಪ್ರಪಂಚದಾದ್ಯಂತ ಫೇಮಸ್ ಆಗಿರುವಂತಹ ಒಂದು ಅದ್ದೂರಿಯಾದ ನಮ್ಮ ನಾಡ ಹಬ್ಬ ಈ ಹಬ್ಬಕ್ಕೆ ಪ್ರಪಂಚದ ಮೂಲೆ ಮೂಲಗಳಿಂದ ಬರ್ತಾರೆ ಮೈಸೂರು ಆಕ್ಟಿವೇಟ್ ಆಗುತ್ತೆ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗುತ್ತೆ ಹತ್ತು ದಿನಗಳ ಕಾಲ ನಮ್ಮಲ್ಲಿ ಒಂದು ಹಬ್ಬ ಇರುತ್ತೆ ಈ ದಸರಾದಲ್ಲಿ ಒಂದು ನಮಗೆ ಸಾಂಸ್ಕೃತಿಕ ನೆಲೆಯಾದ್ರೂನು ಕೂಡ ಇದೊಂದು ಹಬ್ಬ ನಾಡ ಹಬ್ಬ ಅನ್ನಿಸ್ಕೊಂಡ್ರು ಕೂಡ ಕೃಷಿಗೆ ಮತ್ತೆ ವ್ಯಾಪಾರಕ್ಕೆ ಮತ್ತೆ ಟೂರಿಸಮ್ಗೆ ಕಲೆಗೆ ಎಂಟರ್ಟೈನ್ಮೆಂಟಿಗೆ ಇದೆಲ್ಲದಕ್ಕೂ ಉಪಯೋಗ ಆಗುವಂತಹ ಅಥವಾ ಪ್ಲಾಟ್ಫಾರ್ಮ್ ಆಗುವಂತಹ ಹಬ್ಬ ಇದು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದೆ ಕಳೆದ ಎರಡು ವರ್ಷಗಳ ಹಿಂದೆ ಕೊರೋನಾ ಇದ್ದದರಿಂದ ಇದು ಸ್ವಲ್ಪ ಇದು ಗ್ಲಾಮರ್ ಕಳ್ಕೊಂಡಿತ್ತು ಆದರೆ ಈ ಸಲ ಸರ್ಕಾರ ಅದ್ದೂರಿಯಾದ ಹಬ್ಬ ಮಾಡಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಇದು ಟೂರಿಸಂ ಅನ್ನು ತುಂಬಾ ಮೈಸೂರು ಟೂರಿಸಮಿನ ಹಬ್ ಇದು ವೆಹಿಕಲ್ಗಳು ಮತ್ತೆ ಫುಡ್ ಮತ್ತೆ ಹೋಟೆಲ್ಸು ಇದೆಲ್ಲವೂ ಕೂಡ ಈ ಕಾರಣದಿಂದ ಅಂದ್ರೆ ದಸರಾ ಕಾರಣದಿಂದ ಇದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗುತ್ತೆ ದೊಡ್ಡ ವ್ಯಾಪಾರ ಆಗುತ್ತೆ ಆಲ್ಮೋಸ್ಟ್ ಒಂದು ತಿಂಗಳು ಮುಂಚೆ ಶುರು ಆಗುತ್ತೆ ಒಂದು ತಿಂಗಳಾದ ಮೇಲೂ ಇದು ಕಂಟಿನ್ಯೂ ಆಗುತ್ತೆ ಕಲೆಗಳಲ್ಲಿ ಎಕ್ಸಿಬಿಟ್ ಮಾಡೋರಿಗೆ ಇದು ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಹಾಗೇನೆ ನಮ್ಮ ಲೋಕಲ್ ಕಲೆಗಾರರು ಇರ್ತಾರೆ ಆ ಕಲೆಗಾರರಿಗೆ ಯುವ ಸಂಭ್ರಮ ಯುವ ದಸರಾ ಇಂಥ ಪ್ಲಾಟ್ಫಾರ್ಮ್ಗಳನ್ನು ಕೊಟ್ಟು ಮೈಸೂರು ದಸರಾ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರ ಇದಕ್ಕೆ ಪೂರಕವಾಗಿದೆ ಮೈಸೂರಿನ ಜನತೆ ಪೂರಕವಾಗಿದ್ದಾರೆ ಅಧಿಕಾರಿಗಳು ಪೊಲಿಟಿಷಿಯನ್ಸ್ ಎಲ್ಲರೂ ಇದರಲ್ಲಿ ತೊಡಗಿಸ್ಕೋತಾರೆ ಇದರ ಜೊತೆಗೆ ಯೋಗ ದಸರಾ ಕೂಡ ಇದೆ ಸಾಂಸ್ಕೃತಿಕ ದಸರಾ ಇದೆ ಆಹಾರ ಮೇಳಗಳಿರುತ್ತೆ ಇದೊಂದು ಹತ್ತು ದಿನಗಳ ಕಾಲ ಫನ್ ಎಂಟರ್ಟೈನ್ಮೆಂಟ್ ಕಲೆ ಇದೆಲ್ಲವೂ ಕೂಡ ಆಗಿದೆ ಈ ದಸರಾ ನಮ್ಮೆಲ್ಲರ ನೆಚ್ಚಿನ ಒಂದು ಹಬ್ಬ ಈ ಹಬ್ಬಕ್ಕೆ ಶುಭಾಶಯಗಳನ್ನು ಕೋರ್ತಾ ವಿಸ್ತಾರ ನ್ಯೂಸ್ ಅದ್ದೂರಿಯಾದ ಕೆಲಸಗಳನ್ನು ಮಾಡ್ತಾ ಇದೆ ಒಳ್ಳೆ ಪ್ರಚಾರ ಆಗಲಿ ವಿಸ್ತಾರ ನ್ಯೂಸ್ಗೆ ಶುಭಾಶಯಗಳು ಮತ್ತು ಮೈಸೂರಿನ ಜನತೆಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೀವಿ ಮೈಸೂರಿನ ದಸರಾಗೆ ತನ್ನದೇ ಆದಂತಹ ಒಂದು ಲೆಗಸಿ ಇದೆ ಆ ಲೆಗಸಿಯನ್ನು ಇಲ್ಲಿವರೆಗೆ ಕಾಪಾಡ್ಕೊಂಡು ಬಂದಿದ್ದೀವಿ ಇನ್ನೊಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬಹುದು ಮೈಸೂರಿನ ದಸರಾವನ್ನ ಇಂಟರ್ನ್ಯಾಷನಲ್ ಬ್ರ್ಯಾಂಡಿಂಗ್ಗಳನ್ನು ಮಾಡ್ಬೋದು ಬೆಂಗಳೂರಿನ ಏರ್ಪೋರ್ಟ್ ಅಲ್ಲಿ ಸುತ್ತಮುತ್ತಲಿನ ನಮ್ಮ ಕೇರಳ ನಿಯರೆಸ್ಟ್ ಯಾವುದ್ಯಾವುದು ಮೈಸೂರಿಗೆ ಕನೆಕ್ಟೆಡ್ ಇದೆ ಅಥವಾ ಕರ್ನಾಟಕಕ್ಕೆ ಕನೆಕ್ಟೆಡ್ ಇದೆ ಎಲ್ಲ ಏರ್ಪೋರ್ಟ್ಗಳಲ್ಲಿ ದೊಡ್ಡ ದೊಡ್ಡ ಹೋರ್ಡಿಂಗ್ಗಳ ಮುಖಾಂತರ ಬ್ರ್ಯಾಂಡಿಂಗ್ ಮಾಡ್ಬೋದು ಒಂದು ಉದಾಹರಣೆಗೆ ಕುಂಭಮೇಳ ಅಂತ ಉತ್ತರ ಪ್ರದೇಶದಲ್ಲಾಯಿತು ಉತ್ತರ ಪ್ರದೇಶದ ಕುಂಭಮೇಳದಲ್ಲಿ ಒಂದು ಬ್ರ್ಯಾಂಡಿಂಗ್ ಹೇಗಿತ್ತು ಅಂತಂದರೆ ಹೋರ್ಡಿಂಗ್ಸು ಮೂಲೆ ಮೂಲೆಗಳಲ್ಲೂ ಇಡೀ ಉತ್ತರ ಪ್ರದೇಶದಲ್ಲಿ ಬ್ರ್ಯಾಂಡಿಂಗ್ ಇತ್ತು ಹಾಗೆ ನಮ್ಮ ಮೈಸೂರನ್ನು ಯಾವುದೇ ಎಂಟ್ರಿ ಕೂಡ ಬ್ರ್ಯಾಂಡಿಂಗ್ ಮಾಡ್ಬೋದು ಇನ್ನೊಂದು ಉತ್ತರ ಪ್ರದೇಶದಲ್ಲಿ ನಾನು ನೋಡಿದ್ದದ್ದು ಕಸ ಇರೋದಿಲ್ಲ ಅಲ್ಲಿ ಅಂದರೆ ಕ್ಲೀನ್ ಆ್ಯಂಡ್ ನೀಟ್ ಇರ್ತಿತ್ತು ಅಲ್ಲಿನ ಪೊಲೀಸ್ಗೆ ಒಂದು ಟ್ರೈನಿಂಗ್ ಇರ್ತಾ ಇತ್ತು ಟ್ರೈನಿಂಗ್ ಏನಂತಂದ್ರೆ ಯಾವುದೇ ವ್ಯಕ್ತಿ ಬೇರೆ ಭಾಗದಿಂದ ಬಂದಾಗ ಅವ್ರನ್ನ ತುಂಬ ಚೆನ್ನಾಗಿ ನಡೆಸ್ಕೊಳ್ಳಿ ಅವರು ನಮ್ಮ ಅತಿಥಿಗಳು ಅವ್ರನ್ನ ಚೆನ್ನಾಗಿ ನಡೆಸ್ಕೊಳ್ಳಿ ಅವರ ಅವರ ವಿರುದ್ಧ ಯಾವುದೇ ಕೇಸುಗಳನ್ನು ಹಾಕಬೇಡಿ ಮತ್ತು ಮಾತಾಡುವ ಶೈಲಿ ಚೆನ್ನಾಗಿರಲಿ ಹೀಗೆ ಒಂದು ದೊಡ್ಡ ಟ್ರೈನಿಂಗನ್ನು ಒಂದು ಆರು ತಿಂಗಳ ಮುಂಚೆನೇ ಕೊಟ್ಟಿದ್ದರು ಈ ದಸರಾದಲ್ಲಿ ಮೈಸೂರಿನ ಜನತೆ ಚೆನ್ನಾಗಿ ನಡೆಸ್ಕೋತಾರೆ ಅದರ ಜೊತೆ ಅಧಿಕಾರಿಗಳು ಕೂಡ ಅಲ್ಲಲ್ಲಲ್ಲಿ ಹೆಲ್ಪ್ ಡೆಸ್ಕ್ಗಳನ್ನು ಹಾಕಿ ಮೈಸೂರು ಹೊರಭಾಗದಿಂದ ಬಂದಂತಹ ಟೂರಿಸ್ಟ್ಗಳಿಗೆ ಇಲ್ಲಿ ಅನಾನುಕೂಲ ಆಗದಿರೋಂಥದ್ದು ನೋಡ್ಕೊಳ್ಳೋದು ಇನ್ನೊಂದು ನಮ್ಮ ಆಟೋ ಡ್ರೈವರ್ ಕ್ಯಾಬ್ಸ್ ಯಾವ್ದು ಇದೆ ಟ್ಯಾಕ್ಸಿಗಳು ಯಾರ್ಯಾರು ಇದ್ದಾರೆ ಅವರು ಯಾವುದೇ ವ್ಯಕ್ತಿ ಟೂರಿಸ್ಟ್ ಆಗಿ ಇಲ್ಲಿಗೆ ಬಂದರೆ ಮೈಸೂರಿನ ಬಗ್ಗೆ ಹೆಮ್ಮೆಯಿಂದ ಹೇಳಿ ಹಿರಿಮೆಯಿಂದ ಹೇಳಿ ವಾಪಸ್ ಅವರು ಆ ಟೂರಿಸ್ಟ್ ಇನ್ನೊಂದು ಸಲ ಮೈಸೂರಿಗೆ ಬರೋ ಹಾಗೆ ಮಾಡಬೇಕು ಇದು ಜನತೆಯೇ ಮಾಡುವಂಥದ್ದು ಸರ್ಕಾರದಲ್ಲಿ ಕೂಡ ಗೈಡ್ಲೈನ್ಸ್ ಇರಬೇಕು ಅಲ್ಲಲ್ಲಲ್ಲಿ ಒಳ್ಳೆ ಹೋರ್ಡಿಂಗ್ಸ್ ಇರಬೇಕು ಏನೇನು ನಡೀತಾ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ಹೋಟ್ಲಲ್ಲಿ ಬ್ರೋಷರ್ಸ್ ಇರಬೇಕು ಹಾಗೆ ಮಾಡಿದಾಗ ಟೂರಿಸಮ್ಗೆ ಅನುಕೂಲ ಆಗುತ್ತೆ ಮತ್ತು ನಮ್ಮಲ್ಲಿ ಕಲೆಗಳನ್ನು ರೋಡಲ್ಲಿ ಮಾರ್ತೀವಿ ಆ ಟೈಮಲ್ಲಿ ಅಂದರೆ ನಂಜರಾಜ್ ಬಹದ್ದೂರ್ ಚೌಲ್ಟ್ರಿ ಹತ್ರ ನಮ್ಮ ನಮ್ಮದೇ ಆದಂತಹ ಕಲೆಗಳು ಅಂದರೆ ಬರವಣಿಗೆಗಳು ಪೇಂಟಿಂಗ್ಸು ಇದನ್ನೆಲ್ಲ ರೋಡಲ್ಲಿ ಮಾರ್ತೀವಿ ಇದರ ಬದಲು ಯಾವುದಾದ್ರು ಒಂದು ದೊಡ್ಡ ತಾಣವನ್ನು ಒಂದು ದೊಡ್ಡ ಚೌಲ್ಟ್ರಿಯನ್ನು ಕೊಟ್ಟು ರೋಡಲ್ಲಿ ಮಾಡಿದ್ರೆ ಐದು ಸಾವಿರ ರೂಪಾಯಿಗೆ ಹೋಗುವಂಥ ಒಂದು ಪೇಂಟಿಂಗ್ ಅದೇ ಚೌಲ್ಟ್ರಿಯಲ್ಲಿ ಮಾಡಿದಾಗ ಒಂದು ಒಂದು ಲಕ್ಷ ರೂಪಾಯಿ ತನಕ ಹೋಗ್ಬೋದು ಸರ್ಕಾರಕ್ಕೂ ಆದಾಯ ಮತ್ತೆ ಯಾರ ಕಲೆಗಾರರಿಗೂ ಆದಾಯ ಮತ್ತೆ ಒಳ್ಳೆ ಪ್ಲಾಟ್ಫಾರ್ಮ್ಗಳನ್ನು ಕಲ್ಪಿಸ್ಕೊಡ್ಬೇಕು ಕಲೆಗೆ ಸ್ಪೋರ್ಟ್ಸ್ಗೆ ಇಲ್ಲಿವರೆಗೆ ಮಾಡಿರೋದಕ್ಕೆ ಹೆಚ್ಚು ಹೆಚ್ಚು ಪ್ರಚಾರಗಳನ್ನು ಪ್ರೀ ಇವೆಂಟು ಕೊಡಬೇಕು ಇವೆಂಟ್ ಟೈಮಲ್ಲೂ ಕೊಡಬೇಕು ಮತ್ತೆ ಪೋಸ್ಟ್ ಇವೆಂಟು ಕೊಡಬೇಕು ಲೋಕಲ್ ಮೈಸೂರಿನ ನ್ಯೂಸಲ್ಲೂ ಕೊಡಬೇಕು ಸ್ಟೇಟ್ ವೈಡ್ ನ್ಯೂಸ್ ಆ್ಯಂಡ್ ನ್ಯಾಷನಲ್ ವೈಡ್ ನ್ಯೂಸಲ್ಲೂ ಕೊಡಬೇಕು ದಸರಾವನ್ನು ಇನ್ನೂ ಅದ್ಧೂರಿಯಾಗಿ ಮಾಡುವಂಥ ಪ್ರಾವಿಷನ್ಸು ಅವಕಾಶಗಳು ನಮ್ಮಲ್ಲಿದೆ ಮೈಸೂರಿಗೆ ದಸರಾ ಅಂತಂದರೆ ನಮಗೆಲ್ಲ ಹೆಮ್ಮೆ ಆದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಇಲ್ಲಿನ ಜನ ಅದನ್ನ ಟೈಮ್ ಪಾಸ್ ಅಂದ್ಕೊಂಡು ನಮಗೆ ರಜೆ ಸಿಕ್ಕಿದೆ ಅಂತ ಅಂದ್ಕೊಂಡು ಮೈಸೂರಿಂದ ಹೊರಟೋಗ್ತಾರೆ ರಿಕ್ವೆಸ್ಟ್ ಏನಂತಂದರೆ ಮೈಸೂರಿನವರು ದಯವಿಟ್ಟು ಮೈಸೂರು ದಸರಾವನ್ನು ನೋಡಿ ಆನಂದಿಸಿ ಅಲ್ಲ ಅನುಭವಿಸಿ ತುಂಬ ಆಕ್ಟಿವಿಟೀಸ್ ಇರುತ್ತೆ ಹೋಗಲಿಕ್ಕೆ ಕಷ್ಟ ಆಗಿರ್ಬೋದು ಆದರೆ ಸ್ವಲ್ಪ ಸಹಿಸ್ಕೊಳ್ಳಿ ನಾವಿಲ್ಲಿಂದ ಹೊರಗಟ್ಟೋದ್ರೆ ಮೈಸೂರು ದ ಆ ದಸರಾ ಚಾರ್ಮ್ ಕಳ್ಕೊಂಬಿಡುತ್ತೆ ಮೈಸೂರಿನ ಜನತೆ ಯಾರು ಹೊರಗೆ ಹೋಗ್ಬೇಡಿ ಅದು ಟೂರಿಸಂ ನಮಗೆ ಅಷ್ಟೇ ಹೊರಗಡೆಯಿಂದ ಇಲ್ಲಿಗೆ ಬರುವಾಗ ನಾವಿಲ್ಲಿಂದ ಯಾರು ಹೊರಗೆ ಹೋಗೋದು ಬೇಡ ಹಾಗಾಗಿ ಮೈಸೂರು ದಸರಾ ನಮ್ಮೆಲ್ಲರ ಹೆಮ್ಮೆ ಮೈಸೂರು ರಾಜರ ನಾಡು ಅಂದರೆ ಅದ್ಧೂರಿಯಾದ ನಾಡು ತುಂಬ ಚೆನ್ನಾಗಿದೆ ಇಲ್ಲಿ ಸ್ವಚ್ಛ ನಗರಿ ಕ್ಲೀನ್ ನಗರಿ ಎಲ್ಲವೂ ಯೋಗ ನಗರಿ ಸರಸ್ವತಿ ನಗರಿ ವಿದ್ಯಾನಗರಿ ಎಲ್ಲವೂ ಮೈಸೂರನೆ ಹೊರಗಡೆಯಿಂದ ಬರೋರಿಗೆ ಒಂದು ದೊಡ್ಡ ಕಲ್ಪನೆ ಇಟ್ಕೊಂಡು ಬರ್ತಾರೆ ಏನಂತಂದ್ರೆ ಈ ಊರು ತುಂಬಾ ಚೆನ್ನಾಗಿದೆ ಜನ ತುಂಬಾ ಚೆನ್ನಾಗಿ ನಡೆಸ್ಕೋತಾರೆ ಅಂತ ಹಾಗೆ ನಡೆಸ್ಕೊಳ್ಳುವಂತ ಜವಾಬ್ದಾರಿ ಕೂಡ ನಮ್ಮಲ್ಲಿದೆ ಎಂ ಸಿ ಮೂಡ ಮತ್ತೆ ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಈ ಟೈಮ್ ಅಲ್ಲಿ ಮೈಸೂರನ್ನ ತುಂಬಾ ಸ್ವಚ್ಛವಾಗಿ ಇಟ್ಕೊಳ್ಳುವಂತಹ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಇನ್ಕ್ಲೂಡಿಂಗ್ ಆಲ್ ಎನ್ ಜಿ ಓಸ್ ಈ ಕೆಲಸವನ್ನ ಮಾಡಬೇಕಾಗಿದೆ ಅವರು ಬಂದಾಗ ಈ ಊರು ಎಷ್ಟು ಚೆನ್ನಾಗಿದೆ ಅಂತ ಅನಿಸಿ ಪದೇ ಪದೇ ಬರೋ ಹಾಗೆ ಆಗಬೇಕು ನಮಗೆ ಕೆಲವು ಊರುಗಳಿಗೆ ಹೋದ್ರೆ ಅಲ್ಲಿ ಇಷ್ಟ ಆಗುತ್ತೆ ಮತ್ತೆ ಇನ್ನೊಂದ್ಸಲ ಹೋಗೋಣ ಅಂತ ಹಾಗೆ ಮೈಸೂರನ್ನ ಸೃಷ್ಟಿ ಮಾಡಿ ನಿರ್ಮಾಣ ಮಾಡುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಇಂಟರ್ನ್ಯಾಷನಲ್ ಯೋಗ ಡೇ ಜೂನ್ ಟ್ವೆಂಟಿ ಫಸ್ಟ್ಗೆ ಮೋದಿ ಅವರು ಬಂದು ಇಲ್ಲಿಗೆ ಒಂದು ಪದಾರ್ಪಣೆಯನ್ನು ಮಾಡಿ ಒಂದು ವೈಬ್ರೇಟ್ ಮಾಡಿ ಹೋಗಿದ್ದಾರೆ ಅದರ ಬೆನ್ನು ಹಿಂದೆ ಮೂರೇ ತಿಂಗಳಲ್ಲಿ ರಾಷ್ಟ್ರಪತಿಯವರು ಇಲ್ಲಿ ಬರೋರಿದ್ದಾರೆ ಮುರ್ಮು ಅವರು ಬರೋರಿದ್ದಾರೆ ಮೈಸೂರಿಗೆ ಒಂದು ಹೆಮ್ಮೆಯ ತಾಣ ಅಂತ ಅನ್ನಿಸ್ಬೋದು ದೊಡ್ಡ ದೊಡ್ಡ ನ್ಯಾಷನಲ್ ಲೀಡರ್ಸ್ ಇಲ್ಲಿಗೆ ಬಂದು ಹೋದಾಗ ಪ್ರಧಾನಮಂತ್ರಿಗಳು ಪ್ರೆಸಿಡೆಂಟು ಮೈಸೂರಿಗೆ ಬಂದು ಹೋದಾಗ ತನ್ನದೇ ಆದಂತಹ ಒಂದು ಚಾರ್ಮ್ ಅನ್ನ ಬೆಳೆಸ್ಕೊಳ್ಳುತ್ತೆ ಅದಕ್ಕೆ ಒಂದಷ್ಟು ಎಕನಾಮಿಕ್ ರೂಪುರೇಷೆಗಳಾಗತ್ತೆ ಸಾಂಸ್ಕೃತಿಕ ರೂಪುರೇಷೆಗಳಾಗತ್ತೆ ಫೆಸಿಲಿಟೇಷನ್ಸ್ ಮೈಸೂರಿಗೆ ಜಾಸ್ತಿ ಆಗುತ್ತೆ ಗ್ರಾಂಟ್ಸ್ ಜಾಸ್ತಿ ಆಗುತ್ತೆ ಅದೇ ಟೈಮಲ್ಲಿ ಈಗ ನಮ್ಮ ಹತ್ತು ಹತ್ತು ಪಥದ ರಸ್ತೆ ನಿರ್ಮಾಣ ಆಗ್ತಾ ಇದೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಓಪನಿಂಗ್ ಇದೆ ಬೆಂಗಳೂರಿಂದ ಬರೋವರೆಗೂ ತುಂಬಾ ಚೆನ್ನಾಗಿದೆ ಕನೆಕ್ಟಿವಿಟಿ ಟು ಮೈಸೂರು ಏರ್ಪೋರ್ಟ್ಸ್ ತುಂಬಾ ಚೆನ್ನಾಗಿದೆ ಮತ್ತೆ ಏರ್ಲೈನ್ಸ್ಗಳು ಎಲ್ಲಾ ಕಡೆಯಿಂದ ಪ್ರಪ ನಮ್ಮ ದೇಶದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಬರುವಂಥ ಅವಕಾಶ ಇದೆ ಟ್ರೈನ್ಸ್ ತುಂಬಾ ಚೆನ್ನಾಗಿದೆ ಫೆಸಿಲಿಟೇಷನ್ ಚೆನ್ನಾಗಿರೋದ್ರಿಂದ ಮೈಸೂರು ದಸರಾ ಈ ಸಲ ತುಂಬಾ ಅದ್ದೂರಿಯಾಗುತ್ತೆ ಅಂತ ಅನ್ಕೊಂಡಿದೀನಿ ಆಶಯ ಕೂಡ ವಿಸ್ತಾರ ನ್ಯೂಸ್ ನಿಖರ ಜನಪರ